ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಎಸ್ಎಸ್ಎಲ್ಸಿ ಸಮಾಜ ವಿಜ್ಞಾನದ ಭೂಗೋಳಶಾಸ್ತ್ರದ ಅಧ್ಯಾಯ 3 ಭಾರತದ ವಾಯುಗುಣ. ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಮುಂಬರುವ ಪರೀಕ್ಷೆಯಲ್ಲಿ ಕೇಳಲಾಗುವಂತಹ ನಿರೀಕ್ಷಿತ ಪ್ರಶ್ನೋತ್ತರಗಳ ಚರ್ಚೆಯನ್ನು ನಿಮ್ಮೊಡನೆ ಮಾಡಲಿದ್ದೇವೆ. ದಯವಿಟ್ಟು ನಮ್ಮ ಈ ಒಂದು ವಿಡಿಯೋವನ್ನು ಪೂರ್ಣವಾಗಿ ವೀಕ್ಷಿಸಿ, ಹಾಗೆಯೇ ನಮ್ಮ ಈ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ಗಳನ್ನು ಹಾಕಿ. ಮೊದಲ ಪ್ರಶ್ನೆ, ಭಾರತವು ಯಾವ ವಿಧದ ವಾಯುಗುಣವನ್ನು ಹೊಂದಿದೆ? ಭಾರತದ ವಾಯುಗುಣದ ವಿಧವನ್ನು ನಾವು ಮಾನ್ಸೂನ್ ಮಾದರಿಯ ವಾಯುಗುಣ ಎಂದು ಕರೆಯುತ್ತೇವೆ. ಭಾರತದಲ್ಲಿ ಅತಿ ಹೆಚ್ಚು ಮಳೆಯಾಗುವಂತಹ ಸ್ಥಳ ಯಾವುದು? ಮಾನ್ಸೂನ್ ರಾಮ್. ಈ ಹಿಂದೆ ಮೇಘಾಲಯದ ಚಿರಾಪುಂಜಿ ಎನ್ನುವಂಥದ್ದು ಅತಿ ಹೆಚ್ಚು ಮಳೆಯಾಗುವ ಸ್ಥಳವಾಗಿತ್ತು. ಈಗ ಅದೇ ರಾಜ್ಯದ ಮಾನ್ಸೂನ್ ರಾಮ್ ಎನ್ನುವಂಥದ್ದು ಹೆಚ್ಚು ಮಳೆ ಪಡೆಯುವಂತಹ ಪ್ರದೇಶವಾಗಿದೆ. ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶ ಹೊಂದಿರುವಂತಹ ಸ್ಥಳ ಯಾವುದು? ಕಾರ್ಗಿಲ್ ಸಮೀಪದ ಡಾಸ್ ಎನ್ನುವಂತಹ ಸ್ಥಳ ಏನಿದೆ, -4 ಡಿಗ್ರಿ ಉಷ್ಣಾಂಶವನ್ನು ಹೊಂದಿದ್ದು ಅತ್ಯಂತ ಕಡಿಮೆ ಉಷ್ಣಾಂಶವನ್ನು ಹೊಂದಿರುವಂತಹ ಸ್ಥಳ ಎಂಬ ಖ್ಯಾತಿಯನ್ನು ಹೊಂದಿದೆ. ಭಾರತದಲ್ಲಿ ಅತಿ ಶೀತವಾದ ತಿಂಗಳು ಯಾವುದು? ಜನವರಿ ತಿಂಗಳು. ಚಳಿಗಾಲದಲ್ಲಿ ಈ ಒಂದು ತಿಂಗಳು ಬರುವುದು ಜನವರಿ, ಭಾರತದಲ್ಲಿ ಅತ್ಯಂತ ಶೀತವಾದಂತಹ ತಿಂಗಳು ಎಂದು ಪರಿಗಣನೆಯಾಗಿದೆ. ಇನ್ನು ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವಂಥ ಸ್ಥಳ ಯಾವುದು? ನಮಗೆಲ್ಲ ತಿಳಿದಿರುವಂತೆ ಭಾರತದ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ರಾಜ್ಯ ರಾಜಸ್ಥಾನ. ಅಲ್ಲಿರುವಂಥ ಗಂಗಾನಗರ ಎಂಬುವಂಥ ಊರೇನಿದೆ, ಅದು 49.4 ಡಿಗ್ರಿ ಉಷ್ಣಾಂಶದೊಂದಿಗೆ ಭಾರತದಲ್ಲಿ ಈವರೆಗೆ ಹೆಚ್ಚು ಉಷ್ಣಾಂಶ ದಾಖಲಾಗಿರುವಂತಹ ಸ್ಥಳ ಎಂಬ ಖ್ಯಾತಿಯನ್ನು ಗಳಿಸಿದೆ. ಮಾವಿನ ಹುಯಿಲು ಮಳೆ ಎಂದರೇನು? ಬೇಸಿಗೆಯ ಅವಧಿಯಲ್ಲಿ ದೇಶದ ಕೆಲವು ಭಾಗಗಳಲ್ಲಿ ಪರಿಸರಣ ಮಳೆ ಬೀಳುತ್ತದೆ. ಅಂದರೆ ಸಹಜವಾಗಿ ಋತುಮಾನದಲ್ಲಿ ಬೇಸಿಗೆ ಕಾಲದಲ್ಲಿ ಮಳೆ ಬರುವಂಥದ್ದು ಕಡಿಮೆ, ಆದರೆ ದೇಶದ ಕೆಲವು ಭಾಗಗಳಲ್ಲಿ ಈ ಒಂದು ಸಂದರ್ಭದಲ್ಲಿ ಮಳೆ ಬರ್ತದೆ. ಇದು ಮಾವಿನ ಬೆಳೆಗೆ ನೆರವಾಗುವುದರಿಂದ ಆಗ್ತಾನೆ. ಮಾವು ಫಸಲಿಗೆ ಬರುವಂತಹ ಸಂದರ್ಭ, ಅಂತಹ ಮಾವಿನ ಬೆಳೆಗೆ ನೆರವಾಗುವುದರಿಂದ ಈ ಮಳೆಯನ್ನು ಕೇರಳದಲ್ಲಿ ಮಾವಿನ ಹುಯಿಲು ಮಳೆ ಎನ್ನುವರು. ಮಾನ್ಸೂನ್ ಮಾರುತಗಳ ವಿಧಗಳು ಯಾವುವು? ನೈಋತ್ಯ ಮಾನ್ಸೂನ್ ಮಾರುತಗಳು ಮತ್ತು ಈಶಾನ್ಯ ಮಾನ್ಸೂನ್ ಮಾರುತಗಳು. ಈ ಒಂದು ನೈಋತ್ಯ ಮಾನ್ಸೂನ್ ಮಾರುತಗಳು ಅರಬ್ಬಿ ಸಮುದ್ರದಲ್ಲಿ ಕೇಂದ್ರವನ್ನು ಹೊಂದಿದ್ದು ಆ ಮೂಲಕವಾಗಿ ಭಾರತವನ್ನು ಪ್ರವೇಶಿಸಿ ಭಾರತದ ಅನೇಕ ಭಾಗಗಳಿಗೆ ಮಳೆಯನ್ನು ಸುರಿಸುತ್ತವೆ. ಹಾಗೆಯೇ ಈಶಾನ್ಯ ಮಾನ್ಸೂನ್ ಮಾರುತಗಳು ಬಂಗಾಳಕೊಲ್ಲಿ, ಪೂರ್ವದ ಕಡೆಯಿಂದ ಬಂಗಾಳಕೊಲ್ಲಿ ಏನಿದೆ ಆ ಬಂಗಾಳಕೊಲ್ಲಿಯಲ್ಲಿ ಈ ಒಂದು ಮಾರುತಗಳು ಕೇಂದ್ರೀಕೃತವಾಗಿದ್ದು ಇವು ಸಹ ಭಾರತದಲ್ಲಿ ಮಳೆಯನ್ನು ತರಲಿಕ್ಕೆ ಒಂದು ಕಾರಣವಾಗ್ತವೆ. ಇನ್ನು ಭಾರತದಲ್ಲಿ ಮಳೆಯ ಹಂಚಿಕೆಯನ್ನು ಹೆಸರಿಸಿ. ಭಾರತವನ್ನು ಮಳೆಯ ಹಂಚಿಕೆಯ ಆಧಾರದ ಮೇಲೆ 3 ಭಾಗಗಳಾಗಿ ವಿಂಗಡಿಸ್ತವೆ. 1, ಕಡಿಮೆ ಮಳೆ ಬೀಳುವ ಪ್ರದೇಶ. ಅದರ ಅರ್ಥ 50 ಸೆಂಟಿಮೀಟರ್ಗಿಂತ ವಾರ್ಷಿಕ ಕಡಿಮೆ ಮಳೆ ಪಡೆಯುವಂತಹ ಪ್ರದೇಶಗಳನ್ನು ನಾವು ಕಡಿಮೆ ಮಳೆ ಬೀಳುವ ಪ್ರದೇಶಗಳು ಎಂದು ವಿಭಾಗ ಮಾಡ್ತೇವೆ. 2ನೆಯ ಗುಂಪು ಸಾಧಾರಣ ಮಳೆ ಬೀಳುವ ಪ್ರದೇಶ, ಆವರೇಜ್ ರೈನ್ಫಾಲ್ ಏರಿಯಾಸ್ ಎಂದು ಕರೆಯುತ್ತೇವೆ. 50 ರಿಂದ 100 ಸೆಂಟಿಮೀಟರ್ ಈ ಭೂಭಾಗದಲ್ಲಿ ವಾರ್ಷಿಕವಾಗಿ ಮಳೆ ಉಂಟಾಗುತ್ತದೆ. ಇನ್ನು 3ನೆಯದು ಅಧಿಕ ಮಳೆಯಾಗುವಂತಹ ಪ್ರದೇಶ, 100 ರಿಂದ 250 ಸೆಂಟಿಮೀಟರ್ನವರೆಗೆ ವಾರ್ಷಿಕವಾಗಿ ಮಳೆ ಪಡೆಯುವಂತಹ ಪ್ರದೇಶಗಳನ್ನು ಅಧಿಕ ಮಳೆಯಾಗುವ ಪ್ರದೇಶಗಳು ಎಂದು ವಿಭಾಗ ಮಾಡಲಾಗಿದೆ. ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವುವು? ಇದು ಪರೀಕ್ಷೆಯಲ್ಲಿ 2 ಅಂಕಗಳಿಗೆ ಕೇಳಲಾಗುವಂತಹ ಪ್ರಶ್ನೆ. ಭೂಮಿಯ ಮೇಲೆ ಭಾರತದ ಸ್ಥಾನ, ಇದು ಕೂಡ ವಾಯುಗುಣದ ಮೇಲೆ ಪ್ರಭಾವ ಬೀರುತ್ತೆ. ಮತ್ತು ಭಾರತದಲ್ಲಿ ಇರುವಂತಹ ಮೇಲ್ಮೈ ಲಕ್ಷಣಗಳು ಅಥವಾ ಪ್ರಾಕೃತಿಕ ವಿಭಾಗಗಳು, ಉತ್ತರದ ಹಿಮಾಲಯ ಪರ್ವತ, ಉತ್ತರದ ಮಹಾಮೈದಾನ, ದಕ್ಕನ್ ಪ್ರಸ್ಥಭೂಮಿ,
ಹಾಗೆಯೇ ಕರಾವಳಿ ಮೈದಾನಗಳು ಇವೆಲ್ಲವನ್ನು ನಾವು ಮೇಲ್ಮೈ ಲಕ್ಷಣಗಳು ಎಂದು ಕರೆಯುತ್ತೇವೆ. ಇವುಗಳ ರಚನೆ ಏನಿದೆ ಇದು ಕೂಡ ಭಾರತದ ವಾಯುಗುಣದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಅದಾದ ನಂತರ ಮಾನ್ಸೂನ್ ಮಾರುತಗಳು, ಈ ಹಿಂದೆ ಹೇಳಿದಂತೆ ನೈಋತ್ಯ ಮಾನ್ಸೂನ್ ಮಾರುತಗಳು ಮತ್ತು ಈಶಾನ್ಯ ಮಾನ್ಸೂನ್ ಮಾರುತಗಳು ಸಹ ಅವುಗಳ ಬೀಸುವಿಕೆ ಭಾರತದ ವಾಯುಗುಣವನ್ನು ನಿರ್ಧಾರ ಮಾಡುತ್ತದೆ. ಭಾರತದ ಪ್ರಮುಖ ವಾಯುಗುಣದ ಋತುಕಾಲಗಳು ಯಾವುವು ಅಥವಾ ಋತುಮಾನಗಳು ಯಾವುವು? ನಾಲ್ಕು ವಿಧಗಳಾಗಿ ವಿಂಗಡಿಸುತ್ತೇವೆ: ಚಳಿಗಾಲ, ಬೇಸಿಗೆ ಕಾಲ, ಮಳೆಗಾಲ ಮತ್ತು ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಎಂದು ವಾಯುಗುಣದ ಆಧಾರದ ಮೇಲೆ ನಾವು ಋತುಮಾನಗಳನ್ನು ವಿಂಗಡಣೆ ಮಾಡ್ತೇವೆ. ಚಳಿಗಾಲವನ್ನು ಗಮನಿಸುವುದಾದರೆ ಡಿಸೆಂಬರ್ನಿಂದ ಫೆಬ್ರವರಿಯವರೆಗೂ ಭಾರತದಲ್ಲಿ ಚಳಿಗಾಲವನ್ನು ಕಾಣ್ತೇವೆ. ಬೇಸಿಗೆ ಕಾಲ ಮಾರ್ಚ್ನಿಂದ ಮೇವರೆಗೂ, ಮಳೆಗಾಲ ಜೂನ್ನಿಂದ ಸೆಪ್ಟೆಂಬರ್ವರೆಗೂ, ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಸೆಪ್ಟೆಂಬರ್ ಮಧ್ಯದಿಂದ ನವೆಂಬರ್ನವರೆಗೆ ಈ ಒಂದು ಋತುಮಾನಗಳನ್ನು ನಾವು ಕಾಣಬಹುದು. ಚಳಿಗಾಲದ ಹವಾಗುಣದ ಪರಿಸ್ಥಿತಿಯನ್ನು ಕುರಿತು ವಿವರಿಸಿ. ಅಂದರೆ ಭಾರತದಲ್ಲಿ ಚಳಿಗಾಲದ ಸಮಯದಲ್ಲಿ ಹವಾಗುಣದ ಪರಿಸ್ಥಿತಿ ಯಾವ ರೀತಿ ಇರುತ್ತದೆ ಎಂದು ಗಮನಿಸುವುದಾದರೆ, ಈ ಋತುಕಾಲದಲ್ಲಿ ಸೂರ್ಯನ ಲಂಬ ಕಿರಣಗಳು ದಕ್ಷಿಣಾರ್ಧ ಗೋಳದ ಮೇಲೆ ಪ್ರಕಾಶಮಾನವನ್ನು ಹೊಂದಿರ್ತವೆ. ಭೂಮಿಯನ್ನು ನಾವು ಸಮಭಾಜಕ ವೃತ್ತದ ಆಧಾರದ ಮೇಲೆ ಉತ್ತರಾರ್ಧ ಗೋಳ ಮತ್ತು ದಕ್ಷಿಣಾರ್ಧ ಗೋಳ ಎಂದು ವಿಭಾಗ ಮಾಡುತ್ತೇವೆ. ಭಾರತವು ಉತ್ತರಾರ್ಧ ಗೋಳದಲ್ಲಿ ವ್ಯಾಪಿಸಿರುವುದರಿಂದ ದಕ್ಷಿಣಾರ್ಧ ಗೋಳದಲ್ಲಿ ಸೂರ್ಯನ ಲಂಬ ಕಿರಣಗಳು ಪ್ರಕಾಶಮಾನವಾಗಿ ಬೀಳುತ್ತವೆ. ಹಾಗಾದರೆ ಭಾರತದಲ್ಲಿ ಈ ಕಿರಣಗಳು ಓರೆಯಾಗಿ ಬೀಳುತ್ತವೆ. ನಮಗೆಲ್ಲ ತಿಳಿದಿರುವಂತೆ ಸೂರ್ಯನ ಕಿರಣಗಳು ಓರೆಯಾಗಿ ಬಿದ್ದರೆ ಅಲ್ಲಿ ಸಹಜವಾಗಿ ಕಡಿಮೆ ಉಷ್ಣಾಂಶ, ಕಡಿಮೆ ಆರ್ದ್ರತೆಯನ್ನು ಆ ಒಂದು ಪ್ರದೇಶ ಅನುಭವಿಸುತ್ತದೆ. ಆಕಾಶವು ಮೋಡರಹಿತವಾಗಿರುತ್ತದೆ. ಶುಭ್ರವಾದ ಆಕಾಶವನ್ನು ನಾವು ಚಳಿಗಾಲದ ಸಮಯದಲ್ಲಿ ಭಾರತದಲ್ಲಿ ಕಾಣುತ್ತೇವೆ. ಭಾರತದಲ್ಲಿ ಕಡಿಮೆ ಮಳೆಯಾಗುವ ಪ್ರದೇಶಗಳನ್ನು ಹೆಸರಿಸಿ. ಲೋಯೆಸ್ಟ್ ರೈನ್ಫಾಲ್ ಏರಿಯಾಸ್ ಆಫ್ ಇಂಡಿಯಾ ಎಂದು ಕರೆಯುತ್ತೇವೆ. ರಾಜಸ್ಥಾನದ ಥಾರ್ ಮರುಭೂಮಿ, ಮರುಭೂಮಿಯಿಂದ ಆವರಿಸಿರುವಂಥ ಪ್ರದೇಶವಾಗಿರುವುದರಿಂದ ಇಲ್ಲಿ ಅತಿ ಕಡಿಮೆ ಮಳೆ ಬೀಳುತ್ತೆ. ಪಂಜಾಬ್ನ ಕೆಲವು ಪ್ರದೇಶಗಳು, ಹರಿಯಾಣದ ಕೆಲವು ಪ್ರದೇಶಗಳು, ಗುಜರಾತ್ನ ಉತ್ತರ ಭಾಗ. ಭಾರತದಲ್ಲಿ ಅತಿ ಕಡಿಮೆಯಾಗುವ ಪ್ರದೇಶವನ್ನು, ಒಂದು ಅತ್ಯಂತ ಕಡಿಮೆ ಮೇಳುಬಳಿಯುವಂತಹ ಪ್ರದೇಶವನ್ನು ನೋಡೋದಾದರೆ ರಾಜಸ್ಥಾನದ ಜೈಸಲ್ಮೇರ್ನ ಸಮೀಪ ಇರುವಂತಹ ರೂಯ್ಲಿ ಎನ್ನುವಂಥ ಪ್ರದೇಶ ಏನಿದೆ, ಕೇವಲ ವಾರ್ಷಿಕವಾಗಿ 8.3 ಸೆಂಟಿಮೀಟರ್ನಷ್ಟು ಮಳೆ ಪಡೆಯುವ ಮೂಲಕ ಭಾರತದ ಅತಿ ಕಡಿಮೆ ಮಳೆ ಬೀಳುವಂತಹ ಪ್ರದೇಶವಾಗಿದೆ. ಸ್ನೇಹಿತರೆ, ನಕ್ಷೆಯ ಆಧಾರದ ಮೇಲೆ ನಾವು ಭಾರತದಲ್ಲಿ ಮಳೆಯ ಹಂಚಿಕೆಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವುದಾದರೆ, ಹೆಚ್ಚು ತೀವ್ರವಾಗಿರುವಂತಹ ನೀಲಿ ಬಣ್ಣವನ್ನು, ಕಡು ನೀಲಿ ಬಣ್ಣವನ್ನು ಹೊಂದಿರುವಂತಹ ಭಾರತದ ಭೂಪ್ರದೇಶಗಳೇನಿದ್ದಾವೆ, ಈಶಾನ್ಯ ರಾಜ್ಯಗಳು ಮತ್ತು ಅರಬ್ಬಿ ಸಮುದ್ರಕ್ಕೆ ಹೊಂದಿಕೊಂಡಿರುವಂತಹ ಪಶ್ಚಿಮಘಟ್ಟ ಪ್ರದೇಶಗಳೇನಿದ್ದಾವೆ, ಇವು ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಾಗಿದ್ದಾವೆ. ಈಶಾನ್ಯ ರಾಜ್ಯಗಳನ್ನು ಹೋಲಿಕೆ ಮಾಡೋದಾದರೆ ಮೌಸಿನ್ ರಾಮ್ ಕೂಡ ಅದೇ ಈಶಾನ್ಯ ರಾಜ್ಯಗಳಲ್ಲಿ ಒಂದಾದಂಥ ಮೇಘಾಲಯದಲ್ಲಿ ಬರುತ್ತದೆ. ಇನ್ನು ಪಶ್ಚಿಮ ಘಟ್ಟಗಳು, ಕರ್ನಾಟಕಕ್ಕೆ ಹೊಂದಿಕೊಂಡಿರುವಂತಹ ಪಶ್ಚಿಮ ಘಟ್ಟಗಳೇನಿದ್ದಾವೆ, ಅವು ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶಗಳಾಗಿದ್ದಾವೆ. ಕಾರಣ, ನೈಋತ್ಯ ಮಾನ್ಸೂನ್ ಮಾರುತಗಳು ಪ್ರವೇಶವಾಗುವಂತಹ ಒಂದು ಜಾಗ ಆಗಿರೋದ್ರಿಂದ ಅಲ್ಲಿ ಹೆಚ್ಚು ಮಳೆಯನ್ನು ಸುರಿಸ್ತವೆ. ಹಾಗೆಯೇ ಈಶಾನ್ಯ ಮಾನ್ಸೂನ್ ಮಾರುತಗಳು ಭಾರತದ ಈಶಾನ್ಯ ರಾಜ್ಯಗಳ ಕಡೆಗೆ ಹೆಚ್ಚು ಕ್ರಮಿಸುವುದರಿಂದ ಅಲ್ಲಿ ಹೆಚ್ಚಿನ ಪ್ರಮಾಣದ ನಾವು ಮಳೆ ಬೀಳುವುದನ್ನು ಕಾಣ್ತೀವಿ. ಅದಾದ ನಂತರ ಅದಕ್ಕಿಂತ ಸ್ವಲ್ಪ ಕಡಿಮೆ ಬಣ್ಣವನ್ನು ಹೊಂದಿರುವಂಥ ಆಕಾಶ ನೀಲಿ ಬಣ್ಣ ಏನಿದೆ, ಆ ಒಂದು ಬಣ್ಣವನ್ನು ವ್ಯಾಪಿಸಿರುವಂಥ ಭಾರತದ ಭೂಭಾಗ ಏನಿದೆ, ಇದು ಸಾಧಾರಣ ಮಳೆಯಾಗುವಂತಹ ಪ್ರದೇಶಗಳನ್ನು ಕಾಣಿಸುತ್ತದೆ. ಅದಾದ ನಂತರ ಅದಕ್ಕಿಂತ ಸ್ವಲ್ಪ ತೆಳುವಾದ ನೀಲಿ ಬಣ್ಣವನ್ನು ಹೊಂದಿರುವಂತಹ ಭೂಪ್ರದೇಶಗಳೇನಿದ್ದಾವೆ, ಇವು ಕಡಿಮೆ ಮಳೆ ಬೀಳುವಂತಹ ಪ್ರದೇಶಗಳನ್ನು ಸೂಚಿಸುತ್ತದೆ. ಇನ್ನು ಇದಾದ ನಂತರ ಬಿಳಿ ಬಣ್ಣವನ್ನು ಹೊಂದಿರುವಂತಹ ರಾಜಸ್ಥಾನ, ಗುಜರಾತ್ನ ಕೆಲವು ಭಾಗಗಳು, ಹಾಗೆಯೇ ಕರ್ನಾಟಕವನ್ನು ಒಳಗೊಂಡಿರುವಂತಹ ರಾಯಚೂರು, ಬಳ್ಳಾರಿ ಈ ಪ್ರದೇಶಗಳೇನಿದ್ದಾವೆ, ಈ ಒಂದು ಪ್ರದೇಶಗಳು ಅತ್ಯಂತ ಕಡಿಮೆ ಮಳೆ ಬೀಳುವಂತಹ ಪ್ರದೇಶಗಳಾಗಿ ನಾವು ಭಾರತದಲ್ಲಿ ನಕ್ಷೆಯ ಮೂಲಕ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು. ಇನ್ನು ಇನ್ನೊಂದು ನಕ್ಷೆಯ ಮೂಲಕ ಈಶಾನ್ಯ ಮತ್ತು ನೈಋತ್ಯ ಮಾನ್ಸೂನ್ ಮಾರುತಗಳ ಚ
ಚಲನೆ ಮತ್ತು ಭಾರತದಲ್ಲಿ ಅವುಗಳ ಮಳೆಯನ್ನು ತರಿಸುವಂತಹ ವಿಧವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು. ಬಾಣದ ಗುರುತಿನ ಮೂಲಕ ಸೂಚಿಸಿರುವಂಥದ್ದೇನಿದೆ ಅವು ಮಾರುತಗಳ ಪ್ರವೇಶ, ಮಾರುತಗಳು ಚಲಿಸುವಂತಹ ದಿಕ್ಕು. ಅರಬ್ಬಿ ಸಮುದ್ರ ಮತ್ತು ಬೇ ಆಫ್ ಬೆಂಗಾಲ್ ಬಂಗಾಳ ಕೊಲ್ಲಿಯ ಮೂಲಕ ಆರಂಭವಾದಂಥ ಈಶಾನ್ಯ ಮತ್ತು ಮೈನ್ಸೂನ್ ಮಾರುತಗಳು ಭಾರತವನ್ನು ಪ್ರವೇಶಿಸಿ ಯಾವ ರೀತಿ ಚಲನೆಯನ್ನು ಹೊಂದಿ ಎಲ್ಲಿ ಅಂತ್ಯವಾಗ್ತವೆ ಅನ್ನೋದನ್ನು ಗಮನಿಸಬಹುದು. ಮೊದಲಿಗೆ ಅರಬ್ಬಿ ಸಮುದ್ರದ ಮೂಲಕ ಪ್ರವೇಶಿಸುವಂತಹ ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ಗಮನಿಸುವುದಾದರೆ, ಪಶ್ಚಿಮ ಘಟ್ಟಗಳಲ್ಲಿ ಹೆಚ್ಚು ಮಳೆಯನ್ನು ಸುರಿಸುವುದರ ಮೂಲಕ ಪೂರ್ವಕ್ಕೆ ಚಲಿಸಿ ಅವು ಛತ್ತೀಸ್ಗಢ ಮಧ್ಯಪ್ರದೇಶ ಅಲ್ಲಿಯವರೆಗೂ ಚಲಿಸುವುದರ ಮೂಲಕ ಅಲ್ಲಿ ವಿರಳವಾದಂತಹ ಮಳೆಯನ್ನು ಸುರಿಸ್ತವೆ. ಇನ್ನು ಬೇ ಆಫ್ ಬೆಂಗಾಲ್ ಬಂಗಾಳ ಕೊಲ್ಲಿಯ ಮೂಲಕ ಪ್ರವೇಶ ಪಡೆದಂತಹ ಈಶಾನ್ಯ ಮಾನ್ಸೂನ್ ಮಾರುತಗಳು ತಮಿಳುನಾಡಿನ ಭಾಗಕ್ಕೆ ಹೆಚ್ಚು ಮಳೆಯನ್ನು ಸುರಿಸುವುದರ ಮೂಲಕ ಅವು ತಮ್ಮ ದಿಕ್ಕನ್ನು ಈಶಾನ್ಯ ಮಾನ್ಸೂನ್ ಮಾರುತಗಳ ಕಡೆಗೆ, ಈಶಾನ್ಯ ರಾಜ್ಯಗಳ ಕಡೆಗೆ ತಿರುಗುವುದರ ಮೂಲಕ ಅಲ್ಲಿ ಹೆಚ್ಚು ಮಳೆಯನ್ನು ಸುರಿಸಿ ಕೊನೆಗೆ ಉತ್ತರ ಪ್ರದೇಶದ ಭಾಗಗಳಿಗೆ ಬರುವ ಮೂಲಕ, ದೆಹಲಿ ಹರಿಯಾಣ ಆ ಪ್ರದೇಶಗಳಿಗೆ ಬರುವ ಮೂಲಕ ಅಲ್ಲಿಗೆ ಬರುವಷ್ಟೊತ್ತಿಗೆ ಅವು ಕಡಿಮೆ ಶಕ್ತಿಶಾಲಿಯನ್ನು ಹೊಂದಿದ್ದು ಕಡಿಮೆ ಮಳೆಯನ್ನು ಸುರಿಸ್ತವೆ. ಹೀಗಾಗಿ ಭಾರತದ ಮಳೆಗಾಲವನ್ನು ನಿರ್ಧರಿಸುವಂಥದ್ದು ಈಶಾನ್ಯ ಮತ್ತು ಮೈನ್ಸೂನ್ ನೈಋತ್ಯ ಮಾನ್ಸೂನ್ ಮಾರುತಗಳು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಭಾರತದ ವಾಯುಗುಣ ಎಂಬ ಭೂಗೋಳ ಪಾಠದ ನಿರೀಕ್ಷಿತ ಪ್ರಶ್ನೋತ್ತರಗಳ ಚರ್ಚಾಂಶ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀವಿ. ನಮ್ಮ ಈ ಪ್ರಯತ್ನ ನಿಮಗೂ ನಿಜವಾಗಲೂ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಉತ್ತಮ ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಅಮೂಲ್ಯವಾದಂತಹ ಕಾಮೆಂಟ್ಗಳನ್ನು ನೀಡಿ. ಹೀಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ಅಂತ ಹೇಳ್ತಾ ಧನ್ಯವಾದಗಳು.